ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನೆಲ್ ನಾನು ನಿಮ್ಮ ಪವಿತ್ರ ಹೇಗಿದ್ದರೆ ಎಲ್ಲರೂ ನಾನು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹಾಗೆ ಇವತ್ತು ನಾನು ಬ್ರೆಡ್ಡಲ್ಲಿ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಪ್ಲೇಟ್ ಇದ್ರೆ ಕೇವಲ ಒಂದು ಐದೇ ನಿಮಿಷದಲ್ಲಿ ಈ ಸ್ವೀಟ್ನ ಮಾಡ್ಬೋದು ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಿದ್ರೆ ಇದನ್ನ ಯಾವ ರೀತಿ ಮಾಡೋದು ಇದಕ್ಕೆಲ್ಲ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಇದು ಸೇಮ್ ಜಾಮೂನ್ ಹಾಗೆ ಇರುತ್ತೆ ಇಲ್ಲಿ ನಾನು ಏಳರಿಂದ ಒಂದು ಎಂಟು ಬ್ರೆಡ್ನ ತೊಗೊಂಡಿದ್ದೀನಿ ಮಾಮೂಲು ಬ್ರೆಡ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ನಿಂಬೆ ರಸ ಒಂದು ಏಲಕ್ಕಿನ ಜಜ್ಜಿಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೇಸರಿ ದಳ ಒಂದು ಕಪ್ಪಷ್ಟು ಸಕ್ಕರೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಈಗ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಇಲ್ಲಿ ನಾನು ಎರಡು ಬಾಂಡ್ಲಿಗಳನ್ನು ತೊಗೊಂಡಿದ್ದೀನಿ ಒಂದರಲ್ಲಿ ಸಕ್ಕರೆನ ಕರಗಿಸೋಣ ಪಾಕ ಏನು ಮಾಡೋದು ಬೇಡ ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕಾಗುತ್ತೆ ನಾನಿಲ್ಲಿ ಒಂದು ಬೌಲು ಸಕ್ಕರೆ ತೊಗೊಂಡಿದ್ದೀನಿ ನಮ್ಮ ಮನೇಲಿ ಸಿಹಿ ಹೆಚ್ಚಾಗಿ ಇಷ್ಟಪಡೋದ್ರಿಂದ ನಾನು ಸ್ವಲ್ಪ ಸಿಹಿ ಹೆಚ್ಚಾಗಿ ತೊಗೊಂಡಿದ್ದೀನಿ ಸ್ವಲ್ಪ ನೀವು ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಬೌಲ್ ಸಕ್ಕರೆಗೆ ಒಂದು ಬೌಲಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಪಾಕ ಬರೋದೇನು ಬೇಡ ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕಾಗುತ್ತೆ ಇವಾಗ ಸಕ್ಕರೆ ಕರಗಿದ್ದ ನಂತರ ಇದಕ್ಕೆ ನಾವು ಜಜ್ಜಿಟ್ಕೊಂಡಿರ್ತಕ್ಕಂಥ ಯಾಲಕ್ಕಿ ಪುಡಿ ಮತ್ತು ಕೇಸರಿನ ಹಾಕ್ಕೊಂಬಿಡೋಣ ಕೇಸರಿ ಇದ್ರೆ ಹಾಕಿ ಇಲ್ಲಾಂದರೆ ಸ್ಕಿಟ್ ಮಾಡ್ಬೋದು ಅಂತ ಏನು ಚೇಂಜಸ್ ಇರಲ್ಲ ಅದೇ ಟೇಸ್ಟೇ ಇರುತ್ತೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಅಷ್ಟೇ ಇವಾಗ ಕೇಸರಿ ದಳ ಮತ್ತು ಏಲಕ್ಕಿನ ಹಾಕ್ಬಿಟ್ಟು ಒಂದು ಸಾರಿ ಮಿಕ್ಸ್ ಬಿಡ್ತೀನಿ ಇವಾಗ ಇದು ಸ್ವಲ್ಪ ಪಾಕ ತಣ್ಣಗಾಗಲಿ ಅಷ್ಟೊಂದು ಏನು ತಣ್ಣಗಾಗೋದ್ರಲ್ಲಿ ಲೈಟಾಗಿ ಬೆಚ್ಚಗಿದ್ರೆ ಸಾಕಾಗುತ್ತೆ ಅಷ್ಟರಲ್ಲಿ ನಾನು ಈ ಕಡೆ ಎಣ್ಣೆನೂ ಸಹ ಕಾಯೋದಕ್ಕೆ ಇಟ್ಕೊಂಡು ಬಿಡ್ತೀನಿ ಇವಾಗ ನಾವು ಬ್ರೆಡ್ನ ಇದರಲ್ಲಿ ಫ್ರೈ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಆದರೆ ಸಾಕಾಗುತ್ತೆ ಬ್ರೆಡ್ ಏನು ಎಣ್ಣೆ ಜಾಸ್ತಿ ತೆಕ್ಕೊಳ್ಳೋದಿಲ್ಲ ಇದಕ್ಕೆ ಇವಾಗ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟಿದ್ದೀನಿ ಹಾಗೆ ಇಲ್ಲಿ ನಿಂಬೆ ರಸನ ಹಾಕ್ಕೊಂಡು ಬಿಡ್ತೀನಿ ಯಾಕೆಂದರೆ ಮತ್ತೆ ಅದು ಗಟ್ಟಿ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಬ್ರೆಡ್ದು ಎಡ್ಜಸ್ಟ್ ಏನಿದೆ ಅಂದರೆ ಬ್ರೌನ್ ಕಲರ್ ಏನಿದೆ ಅದನ್ನು ಕಟ್ ಮಾಡಿ ತೆಕ್ಕೊಂಡು ಬಿಡೋಣ ಇದನ್ನು ನೀವು ಬೇಕಿದ್ರೆ ಕಟ್ ಮಾಡಿರೋ ಪೀಸಸ್ನ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಎಲ್ಲದನ್ನು ಎಡ್ಜಸ್ಟ್ನಾಗ ಕಟ್ ಮಾಡಿ ತೆಗ್ದಿದ್ದೀನಿ ಅಷ್ಟರಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಅದನ್ನು ಲೋ ಫ್ಲೇಮಿಗೆ ಇಟ್ಕೊಂಡು ಬಿಡೋಣ ಲೋ ಅಥವಾ ಮೀಡಿಯಂ ಫ್ಲೇಮ್ ಮಧ್ಯೆ ಇಟ್ಕೊಂಡು ಬಿಡೋಣ ಅಂದರೆ ಬ್ರೆಡ್ ಬೇಗ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಲೋ ಟು ಮೀಡಿಯಂ ಫ್ಲೇಮ್ ಮಧ್ಯೆ ಇಟ್ಕೊಂಡಿದ್ದೀನಿ ಇಟ್ಕೊಂಡ್ಬಿಟ್ಟು ಇದನ್ನು ಗೋಲ್ಡನ್ ಬ್ರೌನ್ ಆಗೋ ರೀತಿ ಬಿಡೋಣ ನಾವು ಮೀಡಿಯಮ್ ಅಥವಾ ಅದಕ್ಕಿಂತ ಹೆಚ್ಚಾಗಿ ಇಟ್ಟರೆ ಏನಾಗುತ್ತೆ ಅಂದರೆ ಬೇಗ ಬ್ರೆಡ್ಡು ಸೀದಿ ಹೋಗಿಬಿಡತ್ತೆ ಅದಕ್ಕೋಸ್ಕರ ಲೋ ಆ್ಯಂಡ್ ಮೀಡಿಯಮ್ ಫ್ಲೇಮ್ ಮಧ್ಯೆ ಇಟ್ಕೊಂಡ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಬ್ರೆಡ್ನ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮನೆಯವರು ನಾನು ಫ್ರೆಂಡ್ ಆಗಿದ್ದಾಗ ಫಸ್ಟ್ ಟೈಮ್ ನಮ್ಮ ಮನೆಯವ್ರನ್ನ ನಮ್ಮ ಮನೆಗೆ ಕರೆದು ಇದೇ ಬ್ರೆಡ್ ಸ್ವೀಟ್ನ ಮಾಡಿದ್ದೆ ಬಟ್ ನಾನು ಬ್ರೆಡ್ ಸ್ವೀಟ್ನ ಮಾಡಬೇಕು ಅಂತ ನನಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದೆ ಆವತ್ತೇ ನಮ್ಮ ಮನೆಯವರು ಸಹ ಬರ್ತೀನಿ ಅಂತ ಹೇಳಿದರು ಮನೆಗೆ ಇದನ್ನೇ ರೆಸಿಪಿನೇ ನಾನು ಅವ್ರ ಜೊತೆ ಶೇರ್ ಮಾಡಿಕೊಂಡಿದ್ದೆ ನಮ್ಮ ಮನೆಯವರು ಸಹ ತುಂಬ ಇಷ್ಟಪಟ್ಟು ತಿಂದಿದ್ರು ಇವಾಗ ಸುಮಾರು ದಿನ ಆಗಿತ್ತು ಮಾಡೇ ಇರಲಿಲ್ಲ ಇವತ್ತು ಮಕ್ಕಳು ಯಾಕೋ ಅಮ್ಮ ಬ್ರೆಡ್ಡಲ್ಲಿ ಏನಾದರೂ ಬೇರೆ ಮಾಡಿಕೊಡು ಅಂತ ಕೇಳ್ತಾಯಿದ್ರು ಅಂದರೆ ಬ್ರೆಡ್ ಟೋಸ್ಟು ಅಥವಾ ಸ್ಯಾಂಡ್ವಿಜ್ಜು ಅಥವಾ ಬ್ರೆಡ್ ಜಾಮು ಈ ಥರದ್ದೇನೋ ಬೇಡ ಏನಾದರೂ ಸ್ವೀಟ್ ಅಮ್ಮ ಅಂತ ಕೇಳಿದರು ಅದಕ್ಕೋಸ್ಕರ ನಾನು ಇವತ್ತು ಈ ರೆಸಿಪಿನ ಮಾಡ್ತಾ ಇನ್ನು ತುಂಬಾ ಟೇಸ್ಟಿ ಆಗಿರುತ್ತೆ ಸೇಮ್ ಜಾಮೂನ್ ಹಾಗಿರುತ್ತೆ ಜಾಮೂನ್ ತಿನ್ನಬೇಕು ಅಂತ ಏನಾದರೂ ನಿಮಗೆ ಅನಿಸಿದೆ ಅಂದರೆ ಈ ರೆಸಿಪಿನ ಮಾಡಿ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದನ್ನ ಗೋಲ್ಡನ್ ಬ್ರೌನ್ ಆಗೋ ರೀತಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡಿಬಿಟ್ಟು ಅದನ್ನು ನಾವು ಈ ಸಕ್ಕರೆನ ಕರಗಿಸಿರ್ತೀವಲ್ವ ಅದಕ್ಕೆ ಹಾಕ್ಕೋಬೇಕು ಸಕ್ಕರೆ ಇದು ಸ್ವಲ್ಪ ಅದು ಬ್ರೆಡ್ ಸಕ್ಕರೆ ಅಂಶನ ಹಿರ್ಕೊಳ್ಳೋ ರೀತಿ ಹಾಕಿಬಿಟ್ರೆ ಸಾಕಾಗುತ್ತೆ ಇವಾಗ ನಾನು ಮಿಕ್ಕಿರೋ ಬ್ರೆಡ್ಗಳನ್ನೆಲ್ಲ ಇದೇ ರೀತಿ ಫ್ರೈ ಮಾಡ್ಕೊಳ್ತೀನಿ ಜಸ್ಟ್ ಗೋಲ್ಡನ್ ಬ್ರೌನ್ ಆದರೆ ಸಾಕು ಜಾಸ್ತಿ ಫ್ಲೇಮಲ್ಲಿ ಇಡೋದಕ್ಕೆ ಹೋಗಬೇಡಿ ಹಾಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಾಗೆ ಆದಷ್ಟು ಇದನ್ನು ಶೇರ್ ಮಾಡಿ ಕೇವಲ ಜಸ್ಟ್ ಐದೇ ನಿಮಿಷದಲ್ಲಿ ಆಗಿಬಿಡುತ್ತೆ ಮಕ್ಕಳು ಕೂಡ ತುಂಬಾ ಖುಷಿಪಟ್ಟು ತಿಂತಾರೆ ಅದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡಿದ್ದೀನಿ ಇವಾಗ ನಾನು ಇದು ಮೊದಲಿಗೆ ಏನು ಹಾಕಿದ್ವಲ್ಲ ಇದು ಸ್ವಲ್ಪ ಪಾಕನ ತಗೊಂಡಿದ್ದೆ ಇವಾಗ ಇದನ್ನು ಒಂದು ಪ್ಲೇಟ್ ಏನನ್ನು ತೆಕ್ಕೊಂಬಿಡ್ತೀನಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಿದ್ರೂ ಇದನ್ನೇ ಸ್ವಲ್ಪ ಹೆಚ್ಚಾಗಿ ಮಾಡ್ಕೊಳ್ಳಿ ನಮ್ಮ ಮನೇಲಿ ಸಿಹಿ ಜಾಸ್ತಿ ತಿನ್ನೋದನ್ನುತ್ತ ಸಕ್ಕರೆ ಜಾಸ್ತಿ ಹಾಕಿದ್ದೀನಿ ಸ್ವಲ್ಪ ಸಕ್ಕರೆ ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಳಿ ಇವಾಗ ನೋಡಿ ಜಾಮೂನ್ ಅಂತಲೇ ಹೇಳ್ಬೋದು ಬ್ರೆಡ್ ಜಾಮೂನು ರೆಡಿಯಾಗಿದೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಇವಾಗ ನನ್ನ ಮಕ್ಕಳು ಕೂಡ ವೆಯ್ಟ್ ಇದ್ದಾರೆ ನಮ್ಮಮ್ಮ ಯಾವಾಗ ಹಾಕ್ಕೊಡುತ್ತೋ ಅಂತ ಹೇಳಿಬಿಟ್ಟು ಇವಾಗ ಅವ್ರಿಗೆ ಸರ್ವ್ ಮಾಡ್ಕೊಂಡು ಬಿಡ್ತೀನಿ ಅವ್ರಿಗೆ ಮತ್ತು ಹಾಕ್ಕೊಡಬಾಗ್ಲೂ ಸ್ವಲ್ಪ ಜಗಳ ಯಾಕೆಂದರೆ ಅವರಿಗೆ ನನಗೆ ಗ್ರೀನ್ದು ಬೌಲು ನನಗೆ ಎಲ್ಲೋ ಬೌಲು ನನಗೆ ರೆಡ್ ಬೌಲು ಅಂತ ಹೇಳಿಬಿಟ್ಟು ಜಗಳ ಮಾಡ್ತಿರ್ತಾರೆ ಹಾಗೆ ಹೀಗೆ ಮಾಡಿಬಿಟ್ಟು ಹಾಕ್ಕೊಡ್ಬೇಕು ಸ್ವಲ್ಪ ಮಕ್ಕಳು ಅಂದ್ರೆ ಹಾಗೆ ಅಂದರೆ ಒಬ್ರಿಗೇನು ಇಷ್ಟ ಆಗುತ್ತೋ ಅದು ಕೂಡ ಇನ್ನೊಬ್ರಿಗೆ ಇಷ್ಟ ಆಗುತ್ತೆ ಕೆಲವೊಂದು ಸಾರಿ ಮಕ್ಕಳಿಗೆ ಒಂದು ಇಷ್ಟ ಆಗಿದ್ದು ಇನ್ನೊಂದು ಇಷ್ಟ ಆಗೋದಿಲ್ಲ ಏನೋ ಸುಮ್ಮನೆ ಹೋಗ್ತಾ ಇರೋದು ಸ್ವಲ್ಪ ಅವಳಿಗೆ ತಿಳುವಳಿಕೆ ಬರೋ ಗಂಟ ಹಾಗೆ ಜಗಳ ಮಾಡ್ತಿರ್ತಾರೆ ಇವಾಗ ನಾನು ಮಕ್ಕಳಿಗೆ ಹಾಕ್ಕೊಟ್ಬಿಟ್ಟು ನಾನು ಸಹ ಟೇಸ್ಟ್ ನೋಡ್ತಾ ಇದ್ದೀನಿ ಮನೆಯವ್ರು ಬಂದುಬಿಟ್ಟು ಎಲ್ಲೋ ಹೊರಗೋಗಿದ್ದಾರೆ ಅವ್ರು ಬಂದ ತಕ್ಷಣ ಅವರು ಕೂಡ ತಿಂತಾರೆ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಈ ರೆಸಿಪಿ ಸೂಪರ್ ಆಗಿದೆ ಮಾತ್ರ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ವಾಲ್ ನೀವು ಕೂಡ ಟ್ರೈ ಮಾಡಿ ಹಾಗೆ ಹೇಗಾಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್